ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕುರ್ತಾಗೆ ಮತ್ತು ಬ್ಲೌಸ್ಗಳಿಗೆ ಹಾಕೋಂಥ ಒಂದು ಬುಟ್ಟ ವರ್ಕ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದು ನೋಡಿ, ಇದು ಫ್ರೇಮ್ ತೊಗೊಂಡಿದ್ದೀನಿ, ಅಂದರೆ ಗ್ಲಾಸ್ ವರ್ಕ್ ಗ್ಲಾಸ್ ಥರನೇ ಇರುತ್ತೆ, ಪ್ಲಾಸ್ಟಿಕ್ಕಿಂದು ಆ ಥರದ್ದು ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ರಿಯಲ್ ಗ್ಲಾಸ್ ಆದರೂ ತೊಗೋಬೋದು. ಮತ್ತು ಆ್ಯಂಕರ್ ಥ್ರೆಡ್ಡು 6 ಎಳೆ ದರ ತೊಗೊಂಡಿದ್ದೀನಿ. 6 ಎಳೆ ದರ ತೊಗೊಂಡು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಏನಿಲ್ಲಿ, ನಾನು ಇದನ್ನು ಗಮ್ ಹಾಕಿ ಅಂಟರಿಸಿದ್ದೀನಿ ಮೊದಲಿಗೆ ಈ ಗ್ಲಾಸ್ ಪೀಸ್ನ ಅಂಟಿಸ್ಬಿಟ್ಟು ಅದ್ರ ಸುತ್ತ ಚೈನ್ ವರ್ಕ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆದಷ್ಟು ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕು, ತುಂಬ ದೂರ ಬೇಡ. ಒಂದೊಂದು ಕಡೆಗೆ 3 ಚೈನ್ಗಳು ಬರುತ್ತೆ, ಅಥವಾ ಸ್ವಲ್ಪ ಇನ್ನೂ ಚಿಕ್ಕದಾಕಿದ್ರೆ 4 ಚೈನ್ ಬರುತ್ತೆ. ನೋಡಿಕೊಂಡು ಕ್ಲೀನಾಗಿ ಚೈನ್ಗಳನ್ನ ಫುಲ್ಲು ಸುತ್ತ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದಕ್ಕೆ ಕಂಪ್ಲೀಟ್ ಆಯಿತು ನೋಡಿ. ಇವಾಗ ಬ್ಯಾಕ್ ಸೈಡ್ ನಾನು ದಾರ ತೊಗೊಂಡು ಹೋಗ್ತಾ ಇದ್ದೀನಿ. ತೊಗೊಂಡು ಹೋಗ್ಬಿಟ್ಟು ಇವಾಗ ಇಲ್ಲಿ ನಾನು ಮಾರ್ಕ್ನ ಹಾಕ್ತೀನಿ. ವೈಟ್ ಪೆನ್ಸಿಲ್ ಮಾರ್ಕರ್ ತೊಗೊಂಡಿದ್ದೀನಿ ನಾನು, ಗ್ಲಾಸ್ ಮಾರ್ಕರು. ನಿಮಗೆ ಎಷ್ಟು ಲೆಂತ್ ಬೇಕೋ ಉದ್ದ ಅಷ್ಟು ತೊಗೋಬೋದು. ನಾನು 1 cm ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಹೈಟ್ ವೈಸ್ ಕಡಿಮೆ ಮಾಡ್ಕೊಂಡು ತೊಗೋಬೇಕು. ಏನಿಲ್ಲಿ ಫಸ್ಟ್ ದೊಡ್ಡದಿದೆಯಲ್ಲ, ಅದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಈ ಥರ ಲೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಹಾಕ್ಕೊಂಡು ಹೋಗ್ಬಿಟ್ಟು ಇದು ಯಾರಾದರೂ ಹಾಕ್ಬೋದು. ನೀವು ಚೈನ್ ವರ್ಕ್ ಬಂದರೆ ಸಾಕಷ್ಟೇ, ಇನ್ನೇನಿಲ್ಲ, ತುಂಬ ಏನು ವರ್ಕ್ ಮಾಡಬೇಕಪ್ಪ ಅನ್ನೋದೇನಿಲ್ಲ. ಈಸಿಯಾಗಿ ನೀವೇ ನಿಮ್ಮ ಬ್ಲೌಸ್ಗಳಿಗೆ ಹಾಕ್ಬೋದು. ನೋಡಿ, ಚೈನ್ ವರ್ಕ್ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ಇಲ್ಲೂ ಸಹ ಒಂದೊಂದು ಲೈನಿಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಅಂತ ಇವಾಗ 2 3 4 ಈಗ 4 ಚೈನ್ ಬಂತು. ಈಗ ಇಲ್ಲಿ ಏನು ಇದ್ರ ಪಕ್ಕ ಇದೆಯಲ್ಲ, ಮತ್ತು ಬ್ಯಾಕ್ ಸೈಡ್ ಹೋಗ್ಬಿಡ್ಬೇಕು. ಈ ಥರ ಸೂಜಿನ ತೋರಿಸ್ಕೊಂಡು ಹೊರಗಡೆ ಬಂದು ಮತ್ತೆ ಫಸ್ಟಿಂದ ಪಕ್ಕದ ಲೈನ್ನ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿನೂ ಸಹ 4 ಚೈನ್ಗಳನ್ನ ಹಾಕ್ಬೇಕು. ಅಂದರೆ ಏನು ಫಸ್ಟ್ ಹಾಕಿರ್ತೀವಲ್ಲ ಅದೇ ಥರನೇ ಅಡ್ಜಸ್ಟ್ ಆಗೋ ಥರ ಕರೆಕ್ಟಾಗಿ 4 ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಏನು ಮಧ್ಯದಲ್ಲಿದೆಯಲ್ಲ ಒಂದು ಸ್ವಲ್ಪ ಲೆಂತಿಯಾಗಿದೆಯಲ್ಲ, ಅದಕ್ಕೆ ಮಾತ್ರ 5-6 ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣಂತೆ. ಇದೇ ಥರನೇ ಹಾಕಬೇಕಾಗತ್ತೆ ಫುಲ್ಲನ್ನು. ಈಗ ಮಧ್ಯದಲ್ಲಿ ನೋಡೋಣ, ಮಧ್ಯದಲ್ಲಿ 5 ಚೈನ್ ಬಂದಿದೆ. ಇವಾಗ ಬ್ಯಾಕ್ ಸೈಡ್ ಫುಲ್ಲು ಕಂಪ್ಲೀಟ್ ಮಾಡು. ಬ್ಯಾಕ್ ಸೈಡ್ ದಾರನ ಗಂಟು ಹಾಕಿ ಕಟ್ ಮಾಡಿಬಿಡ್ಬೇಕು. ಮಾಡಿಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಡೆಕೊರೇಟಿವ್ ಆಗಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಮ್ಯಾಟ್ ಫಿನಿಷಿಂಗ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಅಥವಾ ನೀವಿಲ್ಲಿ ಶುಗರ್ ಬೀಡ್ಸ್ ಆದರೂ ತೊಗೋಬೋದು. ಶುಗರ್ ಬೀಡ್ಕಿಂತ ಸ್ವಲ್ಪ ಬಿಗ್ ಸೈಜ್ ಇದು. ನಾರ್ಮಲ್ ನೀಡಲ್ನಲ್ಲಿ 2 ದಾರ ತೊಗೊಂಡ್ಬಿಟ್ಟು ಏನಲ್ಲಿ ಒಂದೊಂದು ಲೈನ್ ಹಾಕಿದ್ವಲ್ಲ ಡ್ರಾಪ್ ಶೇಪ್ ಥರ, ನಾವಿಲ್ಲಿ ಒಂದೊಂದು ಬೀಡನ್ನ ಅದಕ್ಕೆ ಕರೆಕ್ಟಾಗಿ ಪೋಣಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ಗಳಿಗೂ ಸಹ ಇದನ್ನು ಹಾಕ್ಬೋದು. ನೋಡಿ, ಈ ಥರ ಅಲ್ಲಿ ಏನು ಮಿರರ್ ವರ್ಕ್ ಬಂದಿದೆ ಅಲ್ಲ, ಆ ಮಿರರ್ ವರ್ಕಿಗೆ ಕರೆಕ್ಟಾಗಿ ಆಗೋ ಥರ ಮತ್ತು ಅದೇ ಬೀಡ್ಸ್ನೇ ನಾನು ತೊಗೊಂಡಿಲ್ಲಿ. ಕರೆಕ್ಟಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಪೋಣಿಸ್ಕೊಂಡು ಎಕ್ಸ್ಟ್ರಾ ದಾರನ ಈ ಥರ ದಾರದಿಂದ ಪ್ರತಿಯೊಂದು ಬೀಡ್ ಮಧ್ಯದಲ್ಲಿನೂ ಸಹ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಆವಾಗ ವಿ ಶೇಪ್ ಕ್ಲೀನಾಗಿರುತ್ತೆ, ಯಾಕಂದರೆ ಡೈಮಂಡ್ ಶೇಪ್ ಇದೆ ಅಲ್ವಾ, ಆ ಮೇಲೆ ಒಂದು ಕಡೆ ಮಾತ್ರ ವಿ ಶೇಪ್ ಕಾಣುತ್ತಲ್ಲ ಅದು ಕರೆಕ್ಟಾಗಿ ಕವರ್ ಆಗಬೇಕಂದ್ರೆ ಪ್ರತಿಯೊಂದು ಬೀಡ್ಗೂ ಸಹ ಇದೇ ಥರನೇ ಮಧ್ಯದಲ್ಲಿ 2 ಮಧ್ಯದಲ್ಲಿ ಒಂದೊಂದು ಬೀಡನ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ಗಮ್ ಹಾಕಿ ಪೋಣಿಸಿ ದಾರಕ್ಕೆ ಪೋಣಿಸ್ಬಿಟ್ಟು ಗಮ್ ಹಾಕಿಬಿಟ್ಟು ಅಂಟರಿಸ್ಬಿಟ್ಟು ಆ ಥರನೂ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಬ್ಲೌಸ್ ವರ್ಕ್ನೂ ಸಹ ಹಾಕಿ ತೋರಿಸಿದ್ದೀನಿ. ಇದಕ್ಕೆ ಸ್ಕ್ವಯರ್ ನೆಕ್ಕಿಗೂ ಹಾಕ್ಬೋದು, ಸರ್ಕಲ್ ನೆಕ್ಕಿಗೆ ಯಾವುದಕ್ಕಾದರೂ ಹಾಕ್ಬೋದು, ರೌಂಡ್ ನೆಕ್ಕಿಗೂ ಸಹ ಹಾಕ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ, ಈ ಬುಟ್ಟ ವರ್ಕ್ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬ್ಲೌಸಸ್ ಡಿಸೈನ್ಸ್ ಎಲ್ಲ ಇದೆ, ಆರಿ ವರ್ಕ್ ಡಿಸೈನು ಇದೆ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.